ಇಂದೇ ಡೌಟ್ನಟ್ ಆ್ಯಪ್ ಡೌನ್ಲೋಡ್ ಮಾಡಿ. ಡೌಟ್ನಟ್ ನಿಮ್ಮ 6ನೇ ತರಗತಿಯಿಂದ 12ನೇ ತರಗತಿಯ ಗಣಿತ, ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರದ ಎಲ್ಲ ಸಂದೇಹಗಳನ್ನು ಹೊಂದಿರುತ್ತದೆ. ಕನ್ನಡದಲ್ಲಿಯೂ ಸಹ ಪರಿಹರಿಸಲಾಗಿದೆ. ನಿಮಗೆ ಬೇಕಾದ ಪ್ರಶ್ನೆಯ ಫೋಟೋವನ್ನು ತೆಗೆಯಿರಿ, ಅದನ್ನು ಕ್ರಾಪ್ ಮಾಡಿ ಮತ್ತು ತ್ವರಿತ ವಿಡಿಯೋ ಪರಿಹಾರಗಳನ್ನು ಪಡೆಯಿರಿ. ಇಂತಹ ಅನೇಕ ವಿಡಿಯೋಗಳನ್ನು ವೀಕ್ಷಿಸಲು ಡೌಟ್ನಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಚಂದಾದಾರರಾಗಿ. ಹಲೋ ಫ್ರೆಂಡ್ಸ್, ನಮ್ಮ ಕ್ವೆಶನ್ ಏನಂದರೆ, ರೈಟ್ ದ ಸೆಟ್ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಮೈನಸ್ ಫೋರ್ ಇಸ್ ಲೆಸ್ ದ್ಯಾನ್ ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಸಿಕ್ಸ್ ಆ್ಯಸ್ ಆ್ಯನ್ ಇಂಟರ್ವಲ್ ಅಂತ ಕೊಟ್ಟಿದ್ದಾರೆ, ಕರೆಕ್ಟ್ ಅಲ್ಲ? ಸೊ ನಾವು ಇದನ್ನು ಇಂಟರ್ವಲ್ ಆಗಿ ಬರೀಬೋದು. ಈಗ ಏನಂತ ಬರೆಯೋದು, ಫಸ್ಟು ಲಿಮಿಟ್ಸ್ ಬರೆದ್ಬಿಡೋಣ, ಎಲ್ಲಿಂದ ಎಲ್ಲಿವರೆಗೂ ಅಂತ. ಮೈನಸ್ ಫೋರ್ ಇದೆ ಮತ್ತು ಸಿಕ್ಸ್ ಇದೆ, ಕರೆಕ್ಟ್ ಅಲ್ವಾ? ಈಗ ನೆಕ್ಸ್ಟ್ ಏನಂತ ಬರಿತೀವಿ, ಮೈನಸ್ ಫೋರ್ ಮತ್ತು ಸಿಕ್ಸನ್ನ, ಫಸ್ಟು ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ಮೈನಸ್ ಫೋರ್ ಅಂತ ಇದೆ, ಬಟ್ ಈಕ್ವಲ್ ಇಲ್ಲ, ದೇರ್ ಫೋರ್ ಎಕ್ಸ್ನ ನಾವು ಮೈನಸ್ ಫೋರ್ ಇನ್ಕ್ಲೂಡೆಡ್ ಇಲ್ಲ, ಕರೆಕ್ಟ್ ಅಲ್ವಾ? ದೇರ್ ಫೋರ್ ಇದನ್ನು ನಾವೇನಂತ ಬರಿತೀವಿ, ಓಪನ್ ಅಂತ ಬರಿತೀವಿ, ಓಪನ್ ಬ್ರ್ಯಾಕೆಟ್ ಅಂತ ಬರಿತೀವಿ ಅಥವಾ ಅಲ್ವಾ. ಅದೇ ಥರ ಏನು ಬರುತ್ತೆ, ಎಕ್ಸ್ ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಸಿಕ್ಸ್ ಅಂತ ಕೊಟ್ಟಿದ್ದಾರೆ, ಅಂದರೆ ಎಕ್ಸ್ ವ್ಯಾಲ್ಯೂ ಸಿಕ್ಸ್ ಅಂತ ಇರಬಹುದು. ದೇರ್ ಫೋರ್ ಎಕ್ಸ್ ಸಿಕ್ಸ್ ಅಂತ ಇರಬಹುದು. ಅದರ ಅರ್ಥ ಏನು, ಸಿಕ್ಸ್ ಇಸ್ ಇನ್ಕ್ಲೂಡೆಡ್ ಅಂತ. ದೇರ್ ಫೋರ್ ಅದನ್ನು ನಾವು ಕ್ಲೋಸ್ಡ್ ಅಂತ ಬರಿತೀವಿ, ಕ್ಲೋಸ್ಡ್ ಇಂಟರ್ವಲ್ ಅಂತ ಬರಿತೀವಿ, ಕರೆಕ್ಟ್ ಅಲ್ವಾ? ದೇರ್ ಫೋರ್ ಇದನ್ನು ನಾವು ಏನಂತ ಬರಿತೀವಿ, ಎಕ್ಸ್ ಬಿಲಾಂಗ್ಸ್ ಟು ಓಪನ್ ಇಂಟರ್ವಲ್ ಆಫ್ ಮೈನಸ್ ಫೋರ್ ಕಾಮ ಸಿಕ್ಸ್ದು ಕ್ಲೋಸ್ ಇಂಟರ್ವಲ್ ಅಂತ ಹೇಳ್ತೀವಿ, ಕರೆಕ್ಟ್ ಅಲ್ವಾ? ಇದನ್ನು ನಾವು ಸೆಮಿ ಕ್ಲೋಸ್ಡ್ ಇಂಟರ್ವಲ್ ಅಥವಾ ಸೆಮಿ ಓಪನ್ ಇಂಟರ್ವಲ್ ಅಂತಲೂ ಹೇಳ್ತೀವಿ. ದೇರ್ ಫೋರ್ ನಮ್ಮ ಆನ್ಸರ್ ಏನು ಬರುತ್ತೆ, ಮೈನಸ್ ಫೋರ್ ಕಾಮ ಸಿಕ್ಸ್, ಈ ಫೋರ್ ಕಡೆ ಓಪನ್ ಇರುತ್ತೆ, ಸಿಕ್ಸ್ ಕಡೆ ಕ್ಲೋಸ್ಡ್ ಇರುತ್ತೆ, ಕರೆಕ್ಟ್ ಅಲ್ವಾ? ಸೊ ಇದು ನಮ್ಮ ಆನ್ಸರ್.